ನಿಮಗೆ ಇಷ್ಟವಾಗಿರೋ ದೇವರು ಯಾವುದಾದ್ರೂ ಸರಿ, ಕೃಷ್ಣ ಇರ್ಬೋದು, ಅಲ್ಲಾಹ್ ಇರ್ಬೋದು, ಯೇಸು ಇರ್ಬೋದು, ಯಾವುದಾದ್ರೂ ಸರಿ, ನಿಮ್ಮ ಇಷ್ಟವಾದಂಥ ದೇವರು, ಮನಪೂರ್ವಕವಾದಂಥ ಇಷ್ಟ ದೇವರನ್ನ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಉದಾಹರಣೆ ಗಣೇಶ, ಗಣೇಶನ ಒಂದು ಸುಂದರವಾದ ಚಿತ್ರ ಇಟ್ಕೊಂಡಿದ್ದಾರೆ. ಓಂ ಗಣೇಶಾಯ ನಮಃ 1, ಓಂ ಗಣೇಶಾಯ ನಮಃ 2, ಈ ರೀತಿಯಲ್ಲಿ ಹೇಳ್ತಾ ಹೋಗ್ಬೇಕು. 10 ನಂಬರ್ಸ್ ಕಂಪ್ಲೀಟ್ ಮಾಡಿ, 10 ನಂಬರ್ಸ್ ನೀವು ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಏನ್ ಸಹ ಇನ್ನಂತೀರಾ, 10 ನಂಬರ್ ಇವಾಗಲೇ ಹೇಳ್ಬಿಟ್ಟೆ, ಹೇಳಕ್ ಆಗೋದಿಲ್ಲ. 10 ನಂಬರ್ ನೀವು 5-5 ನಂಬರ್ ಹೇಳೋದ್ರೊಳಗೆ ಏನಾದ್ರೂ ಯೋಚನೆ ಬಂದಿರುತ್ತಲ್ಲ, ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ, ನಾವು ದುಡ್ಡು ಕೊಡ್ಬೇಕಾಗಿತ್ತು ಗೊತ್ತಿಲ್ಲ, ಬರೀ 5-5 ನಂಬರ್. ಹೊರಗಡೆ ನಿಮ್ಗೆ ಎಲ್ಲ ಹೇಗೆ ಕೆಲಸ ಮಾಡ್ತಾ ಇದೆ ಎಲ್ಲಾರ್ಗೂ ಗೊತ್ತು, ಆದ್ರೆ ನಿಮ್ ದೇಹ ಹೇಗ್ ಕೆಲಸ ಮಾಡ್ತಾ ಇದೆ, ನಿಮ್ ಮನ್ಸು ಹೇಗ್ ಕೆಲಸ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರೋದಿಲ್ಲ. ಯೋಗಕ್ಕೆ ಬಂದ ನಂತರವೇ ಗೊತ್ತಾಗ್ತಕ್ಕಂಥದ್ದು ನಿಮ್ಮ ದೇಹ ಅಂದ್ರೆ ಏನು, ಏನ್ ಕೆಲಸ ಮಾಡ್ತಾ ಇದೆ, ಮೈಂಡ್ ಅಂದ್ರೆ ಏನು, ಏನ್ ಕೆಲಸ ಮಾಡ್ತಾ, ನನಗೆ ಇಷ್ಟೊಂದು ಕೋಪ ಮಾಡ್ಕೊಂಡ್ತಾ ಇದ್ದೇನೆ, ಯಾಕೆ ನಾನು ಇಷ್ಟೊಂದು ಟೆನ್ಷನ್ ಆಗ್ತೇನೆ, ಯಾಕೆ ಅವ್ರು ಹೊಡೆದ್ಬಿಟ್ಟೆ, ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ 21 ಸಲ ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನಿಸಿ. 21 ಸಲ ಗಣೇಶ ಸ್ತುತಿಯನ್ನ 21 ಸಲ ಮಾಡಿ, ಅಥವಾ ನಿಮಗೆ ಇಷ್ಟವಾಗಿರೋ ದೇವರ ಸ್ತೋತ್ರವನ್ನು 21 ಸಲ ಒಂದು ಆಲೋಚನೆ ಬಿಡಿದಾಗೆ, ಒಂದು ಆಲೋಚನೆ ತರದಾಗಿ ಕಂಪ್ಲೀಟ್ ಮಾಡಬೇಕು. ಈ ರೀತಿಯಲ್ಲಿ ಬಹಳ ವಿಶೇಷವಾಗಿ ಅದನ್ನ ಧ್ಯಾನವನ್ನು ಅಭ್ಯಾಸ 21 ಸಲ ಅಭ್ಯಾಸ ಮಾಡಬೇಕು. ಸಾಧ್ಯವಾದ್ರೆ 42 ಸಲ ಕಂಪ್ಲೀಟ್ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದಾಗೆ. ಎಲ್ಲರ ಬಳಿಯಲ್ಲಿ ಪೆನ್ ಇದೆ, ಎಲ್ಲರ ಬಳಿಯಲ್ಲಿ ಪೆನ್ ಇದೆ ಅಲ್ವಾ, ಪೆನ್ಸಿಲ್ ಇದೆ, ಆದ್ರೆ ಎಲ್ಲರೂ ಸುಂದರವಾದ ಚಿತ್ರ ಬರೀಲಿಕ್ಕೆ ಆಗೋದಿಲ್ಲ. ಯಾರು ಟ್ರೈನಿಂಗ್ ಅನ್ನ ಮಾಡಿರ್ತಾರೆ ಅವರು ಮಾತ್ರ ಉತ್ತಮವಾದಂತಹ ಚಿತ್ರವನ್ನು ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಎಲ್ಲರ ಬಳಿಯಲ್ಲಿ ಮನಸ್ಸಿದೆ, ಎಲ್ಲರೂ ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ, ಯಾಕೆ ಇದ್ರೆ ತರಬೇತಿಯನ್ನು ಕೊಡ್ತಿಲ್ಲ. ಮನಸ್ಸಿಗೆ ತರಬೇತಿಯನ್ನು ಕೊಡ್ಬೇಕು. ಆ ತರಬೇತಿಯನ್ನು ಕೊಡ್ಲಿಕ್ಕೆ ಸಹಕಾರಿ ಇರ್ತಕ್ಕಂಥ ಪ್ರಪಂಚದ ಏಕೈಕ ಕಲೆಯನ್ನು ಯೋಗ. ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡಿ, ಆಸನಗಳನ್ನು ಅಭ್ಯಾಸ ಮಾಡಿ, ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ, ಅದು ನಿಮ್ಮ ಜೀವನಕ್ಕೆ ಬಂದಿರತಕ್ಕಂಥ ದೊಡ್ಡ ಲಾಟರಿ ಅನ್ಕೊಳ್ಳಿ. ನೀವು ದಿನ ದಿನ ಎಷ್ಟೋ ಲಕ್ಷವನ್ನ ಸೇವ್ ಮಾಡ್ತೀರಾ ಅದು ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ ಅಷ್ಟೇ. ಎಷ್ಟೋ ರೋಗಗಳಿಂದ ದಿನಗಳೆದಂತೆ ವಿಶೇಷತೆಯನ್ನು ಪಡಿತಾ ಹೋಗ್ತೀರ. ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡಿ ತುಂಬಾ ಸಂತೋಷಯುಕ್ತ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ, ಎಲ್ಲ ಗಣ್ಯರಿಗೂ, ಮತ್ತೆ ಲಯನ್ಸ್ ಕ್ಲಬ್ನವರಿಗೂ, ಮತ್ತೆ ಹಾಸ್ಪಿಟಲ್ನ ಎಲ್ಲ ಮುಖ್ಯಸ್ಥರಿಗೂ ಮನಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್.